ಸಿನೋ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3000 ರೂಪಾಯಿ ಭತ್ತೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಯೋಜನೆಗಳಿಗೆ ಸಿಎಂ ಲೇವಡಿ ಮಾಡಿದ್ದಾರೆ ನಿರುದ್ಯೋಗಿ ಭತ್ತೆ ಯೋಜನೆ ರಾಹುಲ್ ಗಾಂಧಿಯಿಂದಲೇ ಪ್ರಾರಂಭ ಆಗಬೇಕು ನೋಡಿ ಇದು ಬೊಮ್ಮಾಯಿಯವರು ಯಾವ ರೀತಿಯಾಗಿ ಲೇವಡಿ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸುತ್ತಾ ಇದ್ದೀವಿ ನಿರುದ್ಯೋಗಿ ಭತ್ತೆ ಯೋಜನೆ ಇದೆಯಲ್ಲ ಅದು ರಾಹುಲ್ ಗಾಂಧಿಯವರಿಂದಲೇ ಪ್ರಾರಂಭ ಆಗಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ನಿರುದ್ಯೋಗ ಸಮಸ್ಯೆಯನ್ನ ರಾಜಸ್ಥಾನ ಛತ್ತೀಸ್‌ಗಢನಲ್ಲಿ ಹೇಳಿದ್ರು ಆ ರಾಜ್ಯಗಳಲ್ಲಿ ಈ ಯೋಜನೆ ಅನುಷ್ಠಾನವಾಗಿಲ್ಲ ಕಾಂಗ್ರೆಸ್ನ ಉಚಿತ ಘೋಷಣೆಗಳಿಗೆ ಸಿಎಂ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ ನೋಡಿ ಕಾಂಗ್ರೆಸ್ನ ಉಚಿತ ಘೋಷಣೆಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿರೋದು ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3000 ರೂಪಾಯಿ ಭತ್ತೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬೋಗಸ್ ಗ್ಯಾರಂಟಿಗಳನ್ನ ಕೊಡಲ್ಲ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಮ್ಮ ಕೆಲಸ ಅಭಿವೃದ್ಧಿ ಕಾರ್ಯಗಳೇ ನಮ್ಮ ಗ್ಯಾರಂಟಿ ಕಾಂಗ್ರೆಸ್ನ ಉಚಿತ ಘೋಷಣೆಗಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ನಾವು ಬೋಗಸ್ ಅಥವಾ ಸುಳ್ಳು ಗ್ಯಾರಂಟಿಗಳನ್ನು ಕೊಡಲ್ಲ ನಮ್ಮ ಕೆಲಸ ಅಭಿವೃದ್ಧಿ ಕಾರ್ಯಗಳೇ ನಮ್ಮ ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಸರ್ ನಿರುದ್ಯೋಗಿಗಳಿಗೆ 3000 ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಹೌದು ಅವರಿಂದನೇ ಪ್ರಾರಂಭವಾಗಬೇಕು 3000 ಸರ್ ಬಿಜೆಪಿ ನೋಡಿ ಈ ನಿರುದ್ಯೋಗ ಸಮಸ್ಯೆದು ರಾಜಸ್ಥಾನದಲ್ಲಿ ಹೇಳಿದರು ಇದು ಇದುವರೆಗೂ ಅನುಷ್ಠಾನ ಆಗಿಲ್ಲ ಛತ್ತೀಸ್‌ಗಢದಲ್ಲಿ ಹೇಳಿದರು ಅನುಷ್ಠಾನ ಆಗಿಲ್ಲ ಅವರು ಹತಾಶರಾಗಿದ್ದಾರೆ ಯಾವುದೇ ಇದರಿಂದ ಈ ಚುನಾವಣೆ ಗೆಲ್ಲಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ ಇಂಟರ್ನಲ್ ಸರ್ವೇ ರಿಪೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅವ್ರು ಗೆಲ್ಲಲ್ಲ ಅಂತ ಅದಕ್ಕಾಗಿ ಏನೋ 3-4% ಓಟ್ಗಳು ಗೇನ್ ಆಗೋ ಸಲುವಾಗಿ ಈ ತರದ ಆಗಲಾಗದಿರುವಂತ ಯೋಜನೆಗಳನ್ನು ಈ ಬೇರೆ ರಾಜ್ಯದಲ್ಲಿ ಅನುಷ್ಠಾನ ಮಾಡಿ ತೋರಿಸಿದ್ರೆ ಅದು ಮಾತು ಬೇರೆ ಬೇರೆ ಘೋಷಣೆಯನ್ನು ಇಟ್ಕೊಂಡು ಆ ರಾಜ್ಯದಲ್ಲಿ ಅಧಿಕಾರ ಅದೇ ರೀತಿಯಲ್ಲಿ ಬರಬೇಕು ಅಂದರೆ ಅದು ಒಂದು ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ ರಾಜಸ್ಥಾನ ಆಗಲಿ ಛತ್ತೀಸ್‌ಗಢ ಆಗಲಿ ಇದು ಕರ್ನಾಟಕ ಅಲ್ಲ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ